ಮಣಿಪುರ ಎಂಬ ರಾಜ್ಯವನ್ನು ಪ್ರವೀರ ಮಹಾರಾಜನು ಆಳುತ್ತಿದ್ದನು. ಚಿತ್ರಾಂಗದೆಯು ಅವನ ಮಗಳು. ಮೂಲತಃ ಮಣಿಪುರವು ಶೇಷಕುಲದ ಸಾಮ್ರಾಜ್ಯವಾಗಿತ್ತು. ಒಮ್ಮೆ ಅರ್ಜುನನು ಯಾವುದೋ ದೋಷದ ಪರಿಹಾರ್ಥವಾಗಿ ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದನು. ಹಲವಾರು ಊರುಗಳನ್ನು ಸುತ್ತಾಡಿ ಮಣಿಪುರವನ್ನು ಸೇರಿದನು. ಅಲ್ಲಿಯ ರಾಜನ ಆತಿಥ್ಯವನ್ನು ಸ್ವೀಕರಿಸಿದನು. ಮುಂದೆ ಚಿತ್ರಾಂಗದೆಯನ್ನು ಮೆಚ್ಚಿ ಮದುವೆಯಾದನು. ಕೆಲಕಾಲ ಅಲ್ಲಿಯೇ ಇದ್ದು ದಾಂಪತ್ಯವನ್ನು ನಡೆಸಿದ ಫಲವಾಗಿ ಚಿತ್ರಾಂಗದೆಯು ಗರ್ಭವತಿಯಾದಳು. ತೀರ್ಥಯಾತ್ರೆಯನ್ನು ಮುಂದುವರಿಸುವುದಕ್ಕಾಗಿ ಮಣಿಪುರವನ್ನು ಅರ್ಜುನನು ತೊರೆದನು. ಆ ಬಳಿಕ ಚಿತ್ರಾಂಗದೆಯು ಬಬ್ರುವಾಹನ ಎಂಬ ಮಗನನ್ನು ಹೆತ್ತಳು. ಪ್ರವೀರ ಮಹಾರಾಜನಿಗೆ ಗಂಡು ಮಕ್ಕಳಿರಲಿಲ್ಲ. ಆದ್ದರಿಂದ ಮುಂದಿನ ದೊರೆ ಅವನೇ ಆದನು. ಇತ್ತ ಹಸ್ತಿನಾವತಿಯ ಅರಸನಾದ ಧರ್ಮಜನು ಕೌರವರನ್ನು ಗೆದ್ದು ಅಲ್ಲಿ ಅಧಿಪತಿಯಾದನು. ಭೀಮಾರ್ಜುನ ನಕಲ ಸಹದೇವರು ಅವನಿಗೆ ಬೆಂಬಲವಾಗಿ ನಿಂತಿದ್ದರು. ಯುದ್ಧಕಾಲದಲ್ಲಾಗಲಿ ಸಂಭ್ರಮದ ಸನ್ನಿವೇಶಗಳಲ್ಲಾಗಲಿ ಅರ್ಜುನನಿಗೆ ಚಿತ್ರಾಂಗದೆ ಅಥವಾ ಅವಳ ಮಗನಾದ ಬಬ್ರುವಾಹನ ನೆನಪು ಬರಲಿಲ್ಲ. ಕೆಲ ದಿನಗಳ ಬಳಿಕ ಬಂಧು ಹತ್ಯಾ ದೋಷದ ಪರಿಹಾರ್ಥವಾಗಿ ಅಶ್ವಮೇಧಯಾಗವನ್ನು ನಡೆಸಲು ಸಿದ್ಧತೆ ನಡೆಸಿದರು. ಯಜ್ಞಪಶುವಾದ ಕುದುರೆಯನ್ನು ಶೃಂಗಾರ ಮಾಡಿ ದೇಶ ದೇಶಕ್ಕೆ ಕಳುಹುದು ಈ ಯಾಗದ ಪದ್ಧತಿ. ಯಾರ ನಾಡಿಗೆ ಆ ಕುದುರೆಯು ಕಾಲಿಟ್ಟಿತೋ ಅಲ್ಲಿಯ ರಾಜನು ಆ ಕುದುರೆಯನ್ನು ಕಟ್ಟಿಹಾಕಿ ಯುದ್ಧ ಮಾಡಬೇಕು, ಇಲ್ಲವೇ ಶರಣಾಗಿ ಕಪ್ಪ ಕಾಣಿಕೆಯನ್ನು ನೀಡಬೇಕು. ಯಾರ ಕುದುರೆ, ಏನು ಉದ್ದೇಶ ಇತ್ಯಾದಿಗಳನ್ನು ಬರೆದು ಕುದುರೆಯ ಹಣೆಯ ಮೇಲೆ ಕಟ್ಟಿಹಾಕಿದರು. ಈ ಕುದುರೆಯು ಊರು ಊರುಗಳನ್ನು ಸುತ್ತಾಡಿತು. ಸ್ತ್ರೀ ರಾಜ್ಯದ ಅರಸಿಯಾದ ಪ್ರಮೀಳೆಯು ಸೋತು ಯಜ್ಞಕ್ಕೆ ಬೆಂಬಲವನ್ನು ಸೂಚಿಸಿದಳು. ಘೋರ ಭೀಷಣನೆಂಬ ರಾಕ್ಷಸನು ಅರ್ಜುನನಿಂದ ಹತನಾದನು. ಹೀಗೆ ಮುಂದುವರಿಯುತ್ತಾ ಮಣಿಪುರವನ್ನು ಸೇರಿದರು. ಅಲ್ಲಿಯ ಮಹಾರಾಜನಾದ ಬಾಲಕ ಬಬ್ರುವಾಹನನು ಆ ಲಿಖಿತವನ್ನು ಓದಿದನು ಹಾಗೂ ಸ್ವಾಭಿಮಾನದಿಂದ ಆ ಕುದುರೆಯನ್ನು ಕಟ್ಟಿಹಾಕಿದನು. ಆದರೆ ಇದರ ಬೆಂಗಾವಲಿಗೆ ಅರ್ಜುನನೇ ಇರುವುದು ಇವನಿಗೆ ತಿಳಿದಿರಲಿಲ್ಲ. ಅರ್ಜುನನ ಕುದುರೆಯನ್ನು ಬಬ್ರುವಾಹನ ಕಟ್ಟಿಹಾಕಿದ. ದೂತಿಯೋರ್ವಳು ಚಿತ್ರಾಂಗದೆಗೆ ತಿಳಿಸಿದಳು. ತನ್ನ ಪತಿಯಾದ ಅರ್ಜುನನೇ ಬಂದಿರುವ ವಿಷಯವನ್ನು ಕೇಳಿ ತುಂಬ ಹರ್ಷವಾಯಿತು. ಹಾಗೂ ಅರ್ಜುನನ ಕುದುರೆಯನ್ನು ಕಟ್ಟಿದ ತನ್ನ ಮಗನ ಬಗ್ಗೆ ಕಳವಳ ಉಂಟಾಯಿತು. ತನ್ನ ಮಗನನ್ನು ಕರೆದು ಬುದ್ಧಿವಾದವನ್ನು ಹೇಳಿದಳು. ಅಪ್ಪನೇ ಎದುರಿಗೆ ಬರುವಾಗ ಶರಣಾಗುವುದಲ್ಲದೆ ಯುದ್ಧ ಮಾಡುವುದು ಸರಿಯಲ್ಲ ಎಂದು ನೀತಿ ಹೇಳಿದಳು. ಬಾಲಕ ದಿಗ್ಮೂಢನಾದ. ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟ. ಅರ್ಜುನನ ಕುದುರೆಯನ್ನು ಬಿಡಿಸಿದ ಹಾಗೂ ಆಳುಗಳಿಂದ ಕಪ್ಪ ಕಾಣಿಕೆಯನ್ನು ಹೊರಿಸಿ ತಂದೆಯ ಸ್ವಾಗತಕ್ಕೆ ಸಿದ್ಧನಾದ. ಅರ್ಜುನನನ್ನು ಕಂಡು ಪಾದಕ್ಕೆ ನಮಸ್ಕರಿಸಿ ಕ್ಷಮೆಯನ್ನು ಯಾಚಿಸಿದ ಮತ್ತು ಯಜ್ಞಕ್ಕೆ ಬೆಂಬಲವನ್ನು ನೀಡಿದ. ಬಾಣ ಪ್ರಯೋಗಿಸದೆ ತಲೆಬಾಗಿಸಿ ಬರುತ್ತಿರುವ ಈ ಮಗನ ಬಗ್ಗೆ ಏನೋ ತಿರಸ್ಕಾರ ಉಂಟಾಯಿತು. ಇವನು ನನ್ನ ಮಗನೇ ಅಲ್ಲ, ಇವನು ಯಾವನೋ ವೈಶ್ಯೆಯ ಮಗ ಎಂದು ಜರೆದ. ಆಗ ಬಬ್ರುವಾಹನನಿಗೆ ಅವಮಾನ ಉಂಟಾಯಿತು. ತನ್ನನ್ನಲ್ಲದೆ ತನ್ನ ತಾಯಿಯನ್ನು ಅವಮಾನಿಸಿದನೆಂದು ಅರ್ಜುನನ ಬಗ್ಗೆ ದ್ವೇಷಭಾವನೆ ಕೆರಳಿತು. ಹಲ್ಲುಗಳನ್ನು ಕಟಕಟನೆ ಕಡಿದು ನಿನ್ನ ಬಾಯಿಯಿಂದಲೇ ನಾನು ನಿನ್ನ ಮಗ ಹೌದು ಎಂದು ಹೇಳಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಅರ್ಜುನನ ಸೇನೆಗೂ ಬಬ್ರುವಾಹನನ ಸೇನೆಗೂ ಭಯಂಕರವಾದ ಯುದ್ಧ ನಡೆಯಿತು. ಮಣಿಪುರದ ಯೋಧರು ಪ್ರಚಂಡ ಕಾಳಗವನ್ನು ಉಂಟು ಮಾಡಿದರು. ಅರ್ಜುನನ ಸೇನೆ ದೆಸೆಗೆಟ್ಟಿತು. ಅರ್ಜುನನೊಬ್ಬ ಮಾತ್ರ ಉಳಿದ. ತಂದೆಗೂ ಮಗನಿಗೂ ಭೀಕರ ಕದನ ನಡೆಯಿತು. ಶ್ರೀಕೃಷ್ಣ ಓಡಿ ಬಂದು ಅರ್ಜುನನನ್ನು ತಡೆದ. ಚಿತ್ರಾಂಗದೆಯು ಓಡಿ ಬಂದು ಮಗನನ್ನು ತಡೆದಳು. ಶ್ರೀಕೃಷ್ಣ ತಂದೆಗೂ ಮಗನಿಗೂ ಸಂಧಾನ ಮಾಡಿಸಿದ. ಅರ್ಜುನನು ಬಬ್ರುವಾಹನನನ್ನು ಮಗನೆಂದು ಒಪ್ಪಿ ಅಪ್ಪಿದ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಬಾಂಧವ್ಯವನ್ನು ಗೆಣಿಸದೆ ಯುದ್ಧ ಮಾಡಿದ ಬಬ್ರುವಾಹನನ ಕಥೆ ಕೇಳಿದಾಗ ರೋಮಾಂಚನವಾಗುತ್ತದೆ. ಹೇಗಿತ್ತು ಇವತ್ತಿನ ಕಥೆ? ನಿಮ್ಗೆಲ್ಲರಿಗೆ ಇಷ್ಟವಾಯ್ತಾ? ಹಾಗಿದ್ದಲ್ಲಿ ಪ್ರತಿ ಸಂಜೆ 5 ಗಂಟೆಗೆ ನಿಮ್ಮ ಮುಂದೆ ನಮ್ಮ ಕೈಂಡ್ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.